ಸ್ನೇಹಿತರೆ ಈ ದಿನ ನಾನು ನಿಮಗೆ ಉಮ್ಮತ್ತಿ ದತೂರ ಉಮ್ಮತ್ತದ ಗಿಡದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಇದು ಹೆಚ್ಚಾಗಿ ಕಸಕಡ್ಡಿ ಕೊಳಚೆ ಪ್ರದೇಶಗಳಲ್ಲೇ ಕಾಣಿಸಿಕೊಳ್ಳೋದು ಹೆಚ್ಚು ಹಲವಾರು ಬಣ್ಣದ ಹೂವಿನ ಉಮ್ಮತ್ತಿಯ ಗಿಡಗಳು ನಿಮಗೆ ಕಾಣಿಸಿಕೊಳ್ಳುತ್ತೆ ಆದರೆ ಮುಖ್ಯವಾಗಿ ಮನೆ ಬಿಳಿ ಮತ್ತು ನೀಲಿ ವರ್ಣದ ಉಮ್ಮತ್ತಿಯ ಗಿಡವನ್ನು ಬಳಸ್ತಾರೆ ಯಾವುದಕ್ಕೆ ಅಂತ ಹೇಳಿದರೆ ಈ ಚಳಿಗಾಲದಲ್ಲಿ ಈ ಕಿವಿ ಮತ್ತೆ ಸಂದಿಯಲ್ಲಿ ಕಿವಿಗಲ್ಲದ ಕೆಳಭಾಗದಲ್ಲಿ ದೊಡ್ಡದಾಗಿರುವಂತಹ ಒಂದು ಬಾವು ಕಾಣಿಸ್ಕೊಳ್ಳುತ್ತೆ ಅದು ಅತಿ ವಿಪರೀತ ಸೆಳೆತ ನೋವಿನಿಂದ ಕಾಣಿಸಿಕೊಂಡಿರುವಂತಹ ಮಂಗನ ಬಾವು ಕೆಪ್ಪಟರಾಯ ಅಂತ ಹೇಳ್ಬಿಟ್ಟು ಅದನ್ನು ಗುರುತಿಸ್ತೇವೆ ಆ ನೋವಿಗೆ ಇದರ ಎಲೆಗಳನ್ನು ಉಮ್ಮತ್ತದ ಗಿಡದ ಎಲೆಯನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ಅರ್ದು ಅದನ್ನ ಅದನ್ನು ಬಿಸಿ ಬಿಸಿ ಮಾಡಿ ಈ ಕೆಪ್ಪಟರಾಯ ಮಂಗನ ಬಾವಿಗೆ ಲೇಪನವನ್ನು ಹಾಕುವಂಥದ್ದು ಸಂಪೂರ್ಣ ದಿನ ಅದು ಅಲ್ಲೇ ಹಚ್ಚಿದ ರೀತಿಯಲ್ಲೇ ಇರಬೇಕಾಗುತ್ತೆ ಮತ್ತೆ ಮತ್ತೆ ಒಣಗಿದ ಹಾಗೆ ಮತ್ತೆ ಇದೇ ಸೊಪ್ಪಿನ ಲೇಪನವನ್ನು ಒಂದೆರಡು ಮೂರು ದಿನಗಳ ಕಾಲ ಹಚ್ಚಿದರೆ ಆ ಮಂಗನ ಬಾವು ಅನ್ನುವಂಥದ್ದು ಮಾಯವಾಗಿ ಹೋಗ್ಬಿಡತ್ತೆ ಹಾಗೆ ಇದರ ಬೀಜಗಳನ್ನು ತೈಲವನ್ನು ಮಾಡಿಕೊಂಡ್ಬಿಟ್ಟು ಈ ಚರ್ಮದ ಕಾಯಿಲೆಗಳಿಗೆ ಕಜ್ಜಿ ತುರಿ ಇಂತಹ ಚರ್ಮದ ಕಾಯಿಲೆಗಳಿಗೆ ಲೇಪನವಾಗಿ ಹಚ್ಚಿಕೊಳ್ಳೋದ್ರಿಂದ ಆ ಚರ್ಮದ ಕಾಯಿಲೆ ಸಂಪೂರ್ಣ ಬಹಳ ಬೇಗ ಗುಣವನ್ನು ಕಂಡುಕೊಳ್ಳುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ದಮ್ಮಿನ ಕಾಯಿಲೆಯವರ ಉಸಿರಾಟದ ಸಮಸ್ಯೆಗೆ ಸರಾಗವಾಗಿ ಆಗಲಿಕ್ಕೋಸ್ಕರ ಈ ಉಮ್ಮತ್ತದ ಬೀಜದ ಹೊಗೆಯನ್ನ ಮೂಗಿನ ಮೂಲಕ ಸೇವನ ಮಾಡುವಂಥದ್ದು ಬಹಳ ಉಪಕಾರಿಯಾಗಿದೆ ಇಷ್ಟೊಂದು ಅದ್ಭುತ ಚಮತ್ಕಾರಿ ಮನೆಮದ್ದು ದತೂರ ಏನಿದೆ ಅದು ಸೇವನ ಮಾಡಿದರೆ ಬಹಳ ಅಪಾಯಕಾರಿ ಆದ್ದರಿಂದ ಇದನ್ನು ಲೇಪನವಾಗಿ ಬಾಹ್ಯ ಲೇಪನವಾಗಿ ಖಂಡಿತವಾಗಿ ಬಳಸ್ಕೊಂಡು ಅನುಕೂಲವನ್ನು ಪಡೆದುಕೊಳ್ಬೋದು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ಧನ್ಯವಾದಗಳು